ರೈಲ್ವೆ ಸೇವೆ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಬಡವರ ಪಾಲಿಗಂತೂ ರೈಲ್ವೆ ಸೇವೆ ಆರ್ಥಿಕ ಸ್ಥಿತಿಯನ್ನು ಸರಿದೂಗಿಸಿಕೊಂಡು ಹೋಗುವಂಥ ಸೇವೆಯಾಗಿದೆ. ಇಂತಹ ರೈಲ್ವೆ ಇಲಾಖೆ ಈಗ ಪರಿಸರ ಸ್ನೇಹಿಯಾಗಿದ್ದು ವಿನೂತನ ಕಾರ್ಯಚಟುವಟಿಕೆ ಮೂಲಕ ಮತ್ತಷ್ಟು ಜನಪ್ರಿಯತೆ ಪಡೆದುಕೊಳ್ಳುತ್ತಿದೆ. ಹೌದು, ಐ ಲವ್ ಹುಬ್ಬಳ್ಳಿ ರೈಲ್ವೆ ಮ್ಯೂಸಿಯಂ, ಕಲ್ಯಾಣ ಕೇಂದ್ರ ಹಾಗೂ ಅನೇಕ ಜನಪರ ಕಾರ್ಯಗಳ ಮೂಲಕ ಉತ್ತಮ ಸೇವೆಯನ್ನು ನೀಡುವಲ್ಲಿ ಮುಂಚೂಣಿಯಲ್ಲಿರುವ ರೈಲ್ವೆ ಇಲಾಖೆ ಈಗ ಮಹಾತ್ಮ ಗಾಂಧೀಜಿಯವರ ಕನಸಿನ ಸ್ವಚ್ಛ ಭಾರತ ಸಾಕಾರಗೊಳಿಸಿ ಪರಿಸರ ಪ್ರೇಮವನ್ನು ಎತ್ತಿ ಹಿಡಿದಿದ್ದು, ಹುಬ್ಬಳ್ಳಿಯಲ್ಲಿ ವಸುಂಧರಾ ನರ್ಸರಿ ನಿರ್ಮಾಣ ಮಾಡುವ ಮೂಲಕ ಪರಿಸರ ಪ್ರೇಮವನ್ನು ಎತ್ತಿ ತೋರುತ್ತಿದೆ. ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ ವರ್ಕ್ಶಾಪ್ ಆವರಣದ ವಸುಂಧರಾ ನರ್ಸರಿ ಸ್ಥಾಪನೆ ಮಾಡಿದ್ದು ಎಲ್ಲೆಡೆಯೂ ಹಸಿರುಮಯಗೊಳಿಸಿದೆ. ಮಹಾತ್ಮ ಗಾಂಧಿ ಜಯಂತಿ ಅಂಗವಾಗಿ ಸ್ವಚ್ಛತಾ ಪಾಕ್ಷಿಕ ಯೋಜನೆಯಡಿ ರೈಲ್ವೆ ನಿಲ್ದಾಣ ಕಾಲನಿಯಲ್ಲಿ 10 ಹಲವಾರು ಹೂವಿನ ಹಾಗೂ ಔಷಧ ಗಿಡಗಳನ್ನು ಬೆಳೆಸುವ ಮೂಲಕ ಪರಿಸರ ಪ್ರೇಮಕ್ಕೆ ಸಾಕ್ಷಿಯಾಗಿದೆ. ನೈಋತ್ಯ ರೈಲ್ವೆ ವ್ಯವಸ್ಥಾಪಕ ನಿರ್ದೇಶಕ ಅಜಯ್ ಕುಮಾರ್ ಸಿಂಗ್ ನಿರ್ದೇಶನದಲ್ಲಿ ರೈಲ್ವೆ ಸಿಬ್ಬಂದಿಗಳು ಸ್ವಯಂ ಪ್ರೇರಿತರಾಗಿ ಇಂತಹದೊಂದು ಮಹತ್ವಪೂರ್ಣ ಕಾರ್ಯಕ್ಕೆ ಕೈ ಹಾಕಿರುವುದು ಶ್ಲಾಘನೀಯವಾಗಿದೆ. ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆಯ ಮಹಾಪ್ರಬಂಧಕರಾಗಿರ್ತಕ್ಕಂಥ ಜನರಲ್ ಮ್ಯಾನೇಜರ್ ಶ್ರೀ ಎ.ಕೆ. ಸಿಂಗ್ ರವರ ಒಂದು ಆಶಯಂತೆ ನಮ್ಮ ಈ ಹುಬ್ಬಳ್ಳಿ ವರ್ಕ್ಶಾಪ್ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಮೆಕ್ಯಾನಿಕಲ್ ಸ್ಟೋರ್ ಡಿಪೋ ಅಂತ ಹೇಳ್ತೀವಿ, ನಾವು ಎಂ ಎಸ್ ಡಿ ಅಂತ ಹೇಳ್ತೀವಿ. ಈ ಒಂದು ಡಿಪೋದಲ್ಲಿ ನಾವು ಈಗಾಗಲೇ ನಾವು ಈ ಗ್ರೀನ್ ಹೌಸ್ ಅಂತಕ್ಕಂಥ ಒಂದು ಪ್ಲ್ಯಾಂಟೇಷನ್ನ ಮಾಡಿಕೊಂಡಿದ್ದು ಒಂದು ಎಲ್ಲ ನಮ್ಮ ಡಿಪೋದ ಮುಖ್ಯ ರೂವಾರಿ ಆಗಿರ್ತಕ್ಕಂಥ ಶ್ರೀ ಡೆಪ್ಟಿ ಸರ್ ಇರ್ಬೋದು, ಎಮ್ ಎಮ್ ಸರ್ ಇರ್ಬೋದು, ಮತ್ತು ಚೀಫ್ ಆಫ್ ಜನರಲ್ ಸಿ ಡಿ ಎಮ್ ಎಸ್ ಜನರಲ್ ಇರ್ಬೋದು, ಮತ್ತು ವರ್ಕ್ಶಾಪ್ ಮುಖ್ಯವಾಗಿ ನಮ್ಮ ವರ್ಕ್ಶಾಪ್ನ ಚೀಫ್ ವರ್ಕ್ಶಾಪ್ ಮ್ಯಾನೇಜರ್ ಅಂತ ಶ್ರೀಯುತ ಜೈನ್ ಸರ್ ಅವರು ಕೂಡ ನಮಗೆ ಭಾಳಷ್ಟು ಪ್ರೋತ್ಸಾಹವನ್ನು ನೀಡಿದರು. ಅವರು ಈ ಒಂದು ಕಾಳಜಿಯ ಒಂದು ದ್ಯೋತಕವಾಗಿ ನಾವು ಈ ಒಂದು ಪ್ಲ್ಯಾಂಟೇಷನ್ ಮಾಡೋದ್ರ ಜೊತೆಗೆ ಮೊನ್ನೆ ತಾನೇ ಈ ಒಂದು ನಮ್ಮ ಎಮ್ ಎಸ್ ಡಿ ಗೇಟ್ ಪಕ್ಕದಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಗ್ರೀನ್ ಹೌಸ್ ಮತ್ತು ನರ್ಸರಿ ಪ್ಲ್ಯಾಂಟೇಷನ್ ಕೂಡ ಮಾಡಿದ್ದೀವಿ. ನಾವು ಜಿ ಎಮ್ ಅವರ ಗೈಡ್ಲೈನ್ಸ್ ಮೇರೆಗೆ ಹಾಗೂ ಸಿ ಡಬ್ಲ್ಯೂ ಎಮ್ ಆದಂಥ ಶ್ರೀ ಜೈನ್ ಅವರ ನೇತೃತ್ವದಲ್ಲಿ ಇದನ್ನು ನಾವು ಇದು ಮಾಡಿದ್ದೀವಿ, ಫಾರ್ಮ್ ಮಾಡಿದ್ದೀವಿ. ಇದರಲ್ಲಿ ಹೂ ಗಿಡಗಳನ್ನು ಮತ್ತು ಬಳ್ಳಿಗಳನ್ನು ಬೆಳೆಸ್ತಾ ಇದ್ದೀವಿ. ಇಲ್ಲೇ ನಮ್ಮ ಮೆಕ್ಯಾನಿಕಲ್ ಸ್ಟೋರ್ ಡಿಪೋ ಇಲ್ಲೇ ಹೆಚ್ಚಾಗಿ ಎಲ್ಲ ಗಿಡಮರಗಳು ಇರೋದ್ರಿಂದ ಇಲ್ಲಿ ಗ್ರೈಂಡ್ರಿಂಗ್ ಮಾಡಬೇಕು ಅನುಕೂಲ ಇದ್ದಿದ್ದರಿಂದ ಇದನ್ನು ಇಲ್ಲಿ ಮಾಡಿದ್ದೀವಿ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.